Hello friends, welcome to Bhumika's kitchen. Ivattu tumba tasty agiruvanta menthiya soppina tomato bath madod hege anta nodana. Lunch box ke breakfast ke olle recipe tumba fast agi bega kuda madabodu. Banni madod hege anta nodana. Tomato medium size the moru menthiya soppu ondu hidi eshtu chenna wash madkondu eradunu ee tara cut madittkondidene. ಬ್ಯಾಡ್ಗಿ ಮೆಣಸಿನಕಾಯಿ 3, ಗುಂಟೂರು ಮೆಣಸಿನಕಾಯಿ 2, ಮೀಡಿಯಂ ಸೈಜ್ದ 1 ಈರುಳ್ಳಿ, 3 ಬೆಳ್ಳುಳ್ಳಿ, ಕರ್ವೇನ್ ಸೊಪ್ಪು 1 ಗರಿಯಷ್ಟು, 3 ಟೇಬಲ್ ಸ್ಪೂನ್ ತೆಂಗಿನ ತುರಿ, ಧನಿಯಾ 1 ಟೇಬಲ್ ಸ್ಪೂನ್, ಜೀರಿಗೆ 1/2 ಟೇಬಲ್ ಸ್ಪೂನ್ ಅಷ್ಟು, ಗಸಗಸೆ 1 ಟೀ ಸ್ಪೂನ್ ಅಥವಾ 1/2 ಟೀ ಸ್ಪೂನ್ ಅಷ್ಟು, ಏಲಕ್ಕಿ 1, ಚಕ್ಕೆ 1 ಚಿಕ್ಕ ಪೀಸು, ಲವಂಗ 2-3. ಒಂದು ಗ್ಲಾಸಷ್ಟು ಸೋನಾ ಮೊಸರು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ಬೇಕಾಗುತ್ತೆ. ಫಸ್ಟು ಕೆಲವೊಂದು ಐಟಮ್ನ ಫ್ರೈ ಮಾಡ್ಕೊಂಬಿಡೋಣ. ಒಂದು ಚೂರು ತುಪ್ಪ ಹಾಕ್ಕೊಂಡಿದ್ದೀನಿ, 1/4 ಟೀ ಸ್ಪೂನ್ ಅಷ್ಟು. ಫಸ್ಟು ಸ್ಪೈಸಸ್ಗಳು ಹಾಕ್ಕೊಳ್ಳೋಣ, ಜೊತೆಯಲ್ಲಿ ಧನಿಯಾ, ಜೀರಿಗೆ. 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಒಂದು ಚೂರು ಲೈಟಾಗಿ ಸ್ಮೆಲ್ ಬರಬೇಕು ಅಲ್ಲಿವರೆಗೆ. 1 ನಿಮಿಷ ಫ್ರೈ ಆಗ್ತಿದ್ದ ಹಾಗೆ ಮೆಣಸಿನ್ಕಾಯಿ ಕೂಡ ಈ ಥರ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದೇ ಬಿಸಿ ಇರೋದ್ರಿಂದ ಈ ಬಿಸಿಗೆ ಮೆಣಸಿನ್ಕಾಯಿ ಫ್ರೈ ಆಗುತ್ತೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ತಣ್ಣಗಾದಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೊಳ್ಳೋಣ ರುಬ್ಕೊಳ್ಳೋದಕ್ಕೆ. ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕರ್ವೇನ ಸೊಪ್ಪು ಎಲ್ಲ ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ 1/2 ತೊಗೊಳ್ಳೋಣ, 1/2 ಒಗ್ಗರಣೆಗೆ ಇಟ್ಕೊಂಡು 1/2 ರುಬ್ಬೋದಕ್ಕೆ ತೊಗೊಳ್ಳೋಣ. ಈಗ ಹುರಿದಿಟ್ಕೊಂಡಿರೋವಂಥ ಮಿಕ್ಸ್ಚರ್ ಕೂಡ ಇದರೊಳಗಡೆ ಹಾಕೊಳ್ಳೋಣ. ಹುರಿದಿರೋ ಅಂಥ ಮಸಾಲೆನೂ ಹಾಕ್ಕೊಂಡು ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದನ್ನು ಈ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಒಗ್ಗರಣೆ ಹಾಕೋಣ. 3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕುಕ್ಕರ್ ಒಳಗೆ. ಅದಕ್ಕಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ, ಈರುಳ್ಳಿ, ಈರುಳ್ಳಿ ಮಿಕ್ಸ್ ಮಾಡಿಕೊಂಡು ಜೊತೆಯೆಲ್ಲ ಮೆಂತ್ಯ ಸೊಪ್ಪು ಹಾಕಿ ಫ್ರೈ ಮಾಡೋಣ 1-2 ನಿಮಿಷ. ಮೆಂತ್ಯ ಸೊಪ್ಪು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ, ಕಹಿ ಅಂಶ ಹೋಗಬೇಕಾದ್ರೆ, ಇಲ್ಲಾಂದರೆ ಕಹಿ ಕಹಿ ಇರುತ್ತೆ. 2 ನಿಮಿಷ ಫ್ರೈ ಮಾಡೋಣ. ಮೆಂತ್ಯ ಸೊಪ್ಪು ಚೆನ್ನಾಗಿ ಬಾಡಿಸ್ಕೊಳ್ತಿದ್ದ ಹಾಗೆ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕ್ಕೊಂಡು ಅದು ಕೂಡ 1-3 ನಿಮಿಷ ಬಾಡಿಸೋಣ. ಟೊಮೆಟೊ 1-2 ನಿಮಿಷ ಬಾಡ್ತಿದ್ದ ಹಾಗೆ ರುಬ್ಬಿರುವಂಥ ಮಿಶ್ರಣ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. 1 ನಿಮಿಷ ಮಿಕ್ಸ್ ಮಾಡಿಕೊಂಡು ಇದು ಕೂಡ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟು ನೀರು ಹಾಕೋಣ. ಮಸಾಲೆನ 1-2 ನಿಮಿಷ ಟೊಮೆಟೊ ಜೊತೆ ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ಮಿಕ್ಸರ್ ಜಾರ್ ಒಳಗಡೆ 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಎಲ್ಲ ಉಳಿದಿರೋ ಮಿಶ್ರಣನೆಲ್ಲ ಮಿಕ್ಸ್ ಮಾಡಿಕೊಂಡು ಇದರೊಳಗಡೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕಿದ್ಮೇಲೆ ಇದು ಕುದಿ ಬರಲಿ, ಕುದಿ ಬರ್ತಿದ್ದ ಹಾಗೆ ಅಕ್ಕಿ ಹಾಕಿ ಲಿಡ್ ಕ್ಲೋಸ್ ಮಾಡೋಣ. ಕುದಿ ಬರ್ತಾ ಇದೆ. ಈ ಟೈಮಲ್ಲಿ 1/2 ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಹುಳಿ ಟೊಮೆಟೊ ಹುಳಿ ಅಂಶ ಇರೋದ್ರಿಂದ ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ನೆನೆಸಿಟ್ಟಿರೋವಂಥ ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಅಕ್ಕಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡೋಣ. ರುಚಿ ಎಲ್ಲ ಟೇಸ್ಟ್ ಎಲ್ಲ ನೋಡಿಬಿಡ್ಬೇಕು ಸರಿಯಾಗಿದೆಯಾ ಅಂತ, ಉಪ್ಪು ಖಾರ ಎಲ್ಲ. ಲಿಡ್ ಕ್ಲೋಸ್ ಮಾಡಿಕೊಂಡು 1 ವಿಷಲ್ ತೊಗೊಳ್ಳೋಣ. 1 ವಿಷಲ್ ಆದಮೇಲೆ 1-5 ನಿಮಿಷ ಲೋ ಫ್ಲೇಮಲ್ಲೇ ಕುಕ್ ಮಾಡೋಣ. ಆವಾಗ ಈವನಾಗಿ ಕುಕ್ ಆಗುತ್ತೆ. ಪ್ರೆಷರ್ ಬಿಟ್ಟಿದೆ, ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ತುಂಬ ನೀರೇನಾದರೂ ನಾವು 2 ಲೋಟಕ್ಕಿಂತ ಜಾಸ್ತಿ ನೀರು ಹಾಕ್ಬಿಟ್ರೆ ತುಂಬ ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಈ ಟೊಮೆಟೊ ಬಾತಿಗೆ ಮಾತ್ರ ಕರೆಕ್ಟಾಗಿ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಬೇಕು. ಸರ್ವ್ ಮಾಡ್ಕೊಳ್ಳೋಣ. ಇವಾಗ ಸರ್ವ್ ಮಾಡೋದಕ್ಕೆ ಮೆಂತ್ಯ ಸೊಪ್ಪಿನ ಟೊಮೆಟೊ ಬಾತ್ ರೆಡಿ ಇದೆ. ನೋಡಿ, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿದೆ. ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.